ನೀವು ಫಸ್ಟ್ ಟೈಮ್ ಸುಷ್ಮಿತಾನ ನೋಡಿದ ಡೇಟ್? ನನಗೆ ನೆನಪಿಲ್ಲ, ನಾನು ನಿಂಗೆ ಬೈಯಲ್ಲ. ನಾನು ಹೇಳ್ತೀನಿ, ನಾನು ಹೇಳ್ತೀನಿ ಸೀರಿಯಸ್. ಜನವರಿ 2017 ಅವತ್ತು ಕೂತ್ಕೊಂಡು ಸರ್ಕಲ್ ಅಲ್ಲಿ ಮಾತಾಡ್ಬೇಕಾದ್ರೆ ನೀನ್ ಎಂಟ್ರಿ ಅದೆ ಜೀನ್ಸ್ ಮತ್ತೆ ಒಂದು ಬ್ಲಾಕ್ ಅಂಡ್ ಬ್ಲೂ ಡಾಟ್ 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 ಒಂದು ಡ್ರೆಸ್ ಹಾಕೊಂಡು ನಿಜತ್ತಾನೆ ಹಿಂಗೆ ನಾನು ನೋಡಿದೀನಿ. ಅವತ್ತೆ ಕ್ರಶ್ ಆಗಿತ್ತು. ಎಲ್ಲಿ ಗೊತ್ತಾ? ಉತ್ರಳ್ಳಿ ಪಟಲಮ್ಮ ಟೆಂಪಲ್ ಪಕ್ಕ. ಇವಾಗ ಅಲ್ಲೊಂದು ಉಡುಪಿ ಉಪಹಾರನ ಉಡುಪಿ ಕೈ ರುಚಿನ ಹೋಟೆಲ್ ಆಗಿದೆ. ಆ ಡೌನ್ ಇಳಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಸಣ್ಣ ಪಾರ್ಕ್, ಅದ್ರ ಒಳಗಡೆ ಹೋದ್ರೆ ಒಂದು ಅಪಾರ್ಟ್ಮೆಂಟ್. ಅಪಾರ್ಟ್ಮೆಂಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ನಾವು ಎಲ್ಲ ಸರ್ಕಲ್ ಅಲ್ಲಿ ಕೂತಿದ್ವಿ. ದಿಲೀಪ್ ರಾಜ್ ಸರ್ ಮತ್ತೆ ಅವ್ರ ವೈಫ್ ಇದ್ರು, ಮತ್ತೆ ಅವತ್ತು ಆನಂದ್ ಸರ್ ಮತ್ತೆ ಆನಂದ್ ಸರ್ ವೈಫು ಸಹ ಬಂದಿದ್ರು. ಅವತ್ತು ಸುಷ್ಮಾ ಎಂಟ್ರಿ, ಅವತ್ತೇ ಎಂಟ್ರಿ ಅಲ್ಲ ಅಂದ್ರೆ ಅವತ್ ಬಂದೆ ಅಷ್ಟೇ. ಮೀಟ್ ನೀವು ಫಸ್ಟ್ ಟೈಮ್ ಮೀಟ್ ಮಾಡಿದ್ದಾವಾಗ ನಾವೆಲ್ಲರೂ ಅದಕ್ ಮುಂಚೆ ಒಂದ್ಸತಿ ಮೀಟ್ ಮಾಡಿದ್ವಿ. ಇವತ್ತಿಂದ ನೀವು ಬೆಂಗಳೂರಲ್ಲಿ ಇರ್ತೀರಾ ಅಂತ ಹೇಳೋದಕ್ಕೋಸ್ಕರ ಬೇರೆ ಬೇರೆ ಊರುಗಳಿಂದ ಎಲ್ಲ ಸೆಲೆಕ್ಟ್ ಮಾಡಿದಂತ ಎಲ್ಲ ಕಂಟೆಸ್ಟೆಂಟ್ಸ್ನು ನಿಮ್ ಲಗೇಜ್ ತಗೊಂಡು ಬಂದ್ಬಿಡಿ ಅಂತ ಹೇಳಿದ್ರು. ಅವತ್ತಿನ ದಿವಸ ನಾನು ನಮ್ಮನೆಯಿಂದ ಲಗೇಜ್ ತಗೊಂಡು ಹೋಗಿದ್ದೆ. ಅವತ್ತು ನೀವು ಇರಲಿಲ್ಲ. ಅವತ್ತು ಇವ್ರು ಇನ್ನೂ ಯೋಚನೆ ಮಾಡ್ತಿದ್ರು ನಾನು ಹೋಗ್ಬೇಕಾ ಬೇಡವಾ ಬೆಂಗಳೂರಿಗೆ ಅಂತ. ಸುಷ್ಮಿತಾ ಅವರು ಹುಟ್ಟಿದ ಸಮಯ ಗೊತ್ತಾ? ಹುಟ್ಟಿದ ಸಮಯ ನಂಗೆ ಗೊತ್ತು. ಏನು ಹೇಳಿ? ಅದೇ ಕೇಳ್ತಾ ಇದಾರಲ್ಲ ಹೇಳಿ. ಮಧ್ಯಾಹ್ನ 3 ಗಂಟೆ. ಹೌದು. ಸೊ ಸ್ವೀಟ್. ಏ ನಿಜ ತಾನೇ? ಸುಷ್ಮಿತಾ ಯಾವ ಸಬ್ಜೆಕ್ಟ್ನಲ್ಲಿ ವೀಕ್ ಅಂತ ಗೊತ್ತಾ? ಗೊತ್ತು. ಅವಳಿಗೆ ಈ ಸಮಾಜ ವೀಕು, ಗಣಿತ ವೀಕು, ಕಂಪ್ಯೂಟರ್ ಸೈನ್ಸ್ ವೀಕು, ಟೋಟಲಿ ಅವಳಿಗೆ ಎಜುಕೇಶನ್ ವೀಕು. ಅಮ್ಮ ಸರಿ ಆಯ್ತು, ನಿನ್ಗೆ ಯಾವ ಸಬ್ಜೆಕ್ಟ್ ಗೊತ್ತೇಳು? ಗಣಿತ ಕೇಳಿದ್ರೆ ಈ ಗಣಿತ ಯಾಕೆ ಹಾಕ್ಬೇಕಿತ್ತು ಇಲ್ಲಿ ಅಂತ. ತಿರುಗಿ ಮ್ಯಾಥಮೆಟಿಕ್ಸ್ ಕೇಳಿದ್ರೆ, ಮತ್ತು ರಾಸಾಯನ ಶಾಸ್ತ್ರ ಕೇಳಿದ್ರೆ ಹೇಳಲ್ಲ, ಪೊಲಿಟಿಕಲ್ ಕೇಳಿದ್ರೆ ಹೇಳಲ್ಲ. ಅಂದ್ರೆ ಎಜುಕೇಶನ್ ಅನ್ಎಜುಕೇಟೆಡ್ ಬ್ರೂಟ್ ಅಲ್ಲ, ಬಟ್ ಎಜುಕೇಟೆಡ್ ಇಲ್ಲಾಂದ್ರೆ ಡಿಗ್ರಿ ವರ್ಗೂ ಯಾರು ನನ್ನನ್ನು ತಳ್ಳಲ್ಲ. ನಾನ್ ಪಾಸ್ ಆಗಿ ಬಂದಿರೋದು, ಬಟ್ ಗಣಿತ ಇವ್ನು ಹೇಳ್ದಂಗೆ ಸ್ವಲ್ಪ ಸ್ವಲ್ಪ ಅಲ್ಲ ಸರ್. ಸಮಾಜ ಸೋಷಿಯಲ್, ಸೋಷಿಯಲ್ ಹಿಸ್ಟ್ರಿ ಗಿಟ್ರಿ ಎಲ್ಲ ಆಲ್ಮೋಸ್ಟ್ ಇವರೇ ಹೇಳ್ಕೊಟ್ಟಿರೋದು ನನಗೆ. ಬೆಂಗಳೂರು ಟು ಮೈಸೂರಿಗೆ ಯಾವುದೇ ಜಾಗಕ್ಕೆ ಹೋದ್ರು ಅದ್ರ ಬಗ್ಗೆ ತುಂಬ ಹಿಸ್ಟೋರಿಕಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಹಿಸ್ಟ್ರಿ ಲೆಕ್ಚರರ್ ಇವರು. ಸೊ ಅದೊಂದು ನನಗೆ ಒಂದು ಸ್ವಲ್ಪ ಗೊತ್ತಿದೆ. ಬಿಟ್ಟರೆ ಇವ್ರು ಹೇಳಿದ ನೆನಪಿದೆ, ಹೊರತು ಪುಸ್ತಕದಲ್ಲಿ ಓದಿದ್ದು ಯಾವುದು ನೆನಪಿಲ್ಲ. ವೀಕು ಎಸ್ ಎಲ್ ಸಿಯಲ್ಲಿ ಸುಷ್ಮಿತಾ ಪಡೆದ ಪರ್ಸೆಂಟೇಜ್ ಎಷ್ಟು? ಏನೋ 46-45 ತಗೊಂಡಿರೋ. 47. ಸುಷ್ಮಿತಾ ಇಷ್ಟ ಪಡೆದ ಕಲರ್ ಯಾವುದು? ಈ ರೆಡ್, ಕೆಂಪು ಈ ತರದ ಇಷ್ಟ ಆಗಲ್ಲ. ನನ್ ರಿಯಾಕ್ಷನ್ ನೋಡ್ಬಿಟ್ಟು ಹೇಳ್ತೀನಿ ಅಲ್ಲ, ಹೇಳ್ಬೇಕಾ? ಇಲ್ಲ, ಅವಳಿಗೆ ಎಲ್ಲ ಕಲರ್ ಇಷ್ಟ ಆಗುತ್ತೆ, ಬಟ್ ಒಂದು ಕಲರ್ ಅಂತ ಪರ್ಟಿಕ್ಯುಲರ್ ಆಗಿ ನನ್ಗೆ ಗೊತ್ತಿಲ್ಲ. ಆ ಥರ ಪಿಂಕ, ವೈಟ್. ನೀವು ವೈಟ್ಗಿದ್ದೀರಾ, ನಂಗೆ ಇಷ್ಟ ಆಗಲ್ಲ. ಅಯ್ಯೋ ಅಯ್ಯೋ ಅವರೆ, ಮೋಸ್ಟ್ಲಿ ಗೊತ್ತಿಲ್ಲ ಅದೊಂದು. ಆ ಥರ ಕಲರ್ ಇಲ್ಲ, ಕಲರ್ ಎಲ್ಲ ಇಷ್ಟ ಪಡ್ತಾವಳ. ನಂಗೆ ಎಲ್ಲ ಕಲರ್ಸು ಇಷ್ಟ, ಬಣ್ಣ ಅಂದ್ರೇ ಇಷ್ಟ, ಅದಕ್ಕೆ ನಾನು ಕಲರ್ಸ್ ಅಲ್ಲಿ ಇರೋದು. ಬಣ್ಣ ಅಂದ್ರೇ ಇಷ್ಟ ಅಂತ ಅದಕ್ಕೆ ಕಲರ್ಸ್ ಅಲ್ಲಿ ಇರೋದಂತ. ಜಗ್ಗಪ್ಪ ಅವರ ಫಸ್ಟ್ ಬೈಕ್ ಯಾವುದು? ಹೇಳಲ್ಲ, ಹೇಳ್ತಾಳೆ ಹೇಳ್ತಾಳೆ ಹೇಳಲ್ಲ ಹೇಳು. ಇದು TVS. ಇದು ಯಮಹ ಸ್ಪ್ಲೆಂಡರ್ ಡಿಸ್ಕವರ್ 125. ಆ ಅದೇ ಹೇಳಕ್ಕೆ ಬಂದೆ. ತಪ್ಪು ತಪ್ಪು ಹೇಳಲ್ಲ. ಜಗ್ಗಪ್ಪಗೆ ಇಷ್ಟಾನೇ ಆಗ್ದಿರೋ ವಿಷಯ ಯಾವುದು? ಹೇಳಲ್ಲ, ಸುಳ್ಳು ಹೇಳೋದು.
ಆಗದೇ ಇಲ್ಲ. ಬಟ್ ಅವನು ತುಂಬಾ ಸುಳ್ಳು ಹೇಳ್ತಾನೆ, ಅದ್ ಬೇರೆ ವಿಷಯ. ಸುಳ್ಳೇಳೋದಾಗಲ್ಲ. ಇನ್ನೊಂದು ಮೂರನೇವ್ರ ವಿಚಾರ ಬಂದು ನನ್ನ ಹತ್ರ ಮಾತಾಡಲ್ಲ. ಅವ್ರು ನಂದು ಇವಳದು ಮಾತಾಡ್ಬೇಕು. ಮೂರನೇವ್ರು ಮಾತಾಡಿದ್ರೆ ಫಸ್ಟ್ ಟಾಪಿಕ್ ಚೇಂಜ್ ಮಾಡ್ತೀನಿ. ಹೆಣ್ಮಕ್ಳಲ್ಲಿರೋ ಒಂದು ತನಾನೇ ಕಿತ್ತು ಬಿಸಾಕ್ಬಿಟ್ಟಿದ್ದ ನನ್ನಿಂದ. ಅದು ತುಂಬಾ ಬೇಜಾರು. ಏನಂದ್ರೆ ನಾವು ಜಾಸ್ತಿ ಮಾತಾಡೋದೇ ಬೇರೆಯವ್ರ ಬಗ್ಗೆ, ಅದನ್ನೇ ಮಾತಾಡಕ್ ಆಗ್ತಾ ಇಲ್ಲ. ಅಂದ್ರೆ ನಾನು ಎಷ್ಟು ರೆಸ್ಟ್ರಿಕ್ಷನ್ ಅಲ್ಲಿ ಇದ್ದೀನಿ ಅಂತ ಲೆಕ್ಕ ತಗೊಳ್ಳಿ. ಬಹಳ ರೆಸ್ಟ್ರಿಕ್ಟ್ ಮಾಡ್ತಾರೆ ನಮ್ಮ ಯಜಮಾನ್ರು. ಜಗ್ಗಪ್ಪ ಅವರ ಫೇವ್ರೆಟ್ ಹೋಟೆಲ್ ಯಾವುದು? ಹೋಟೆಲ್ ಅವ್ನು ಹೋಟ್ಲೇ ಇಷ್ಟ ಆಗಲ್ಲ. ಎಲ್ಲಾದ್ರೂ ಟೀ ಅಂಗಡಿ ಪೆಟ್ಟಿ ಅಂಗಡಿ ಇದ್ರೆ ಬಹಳ ಇಷ್ಟ ಆಗುತ್ತೆ. ಅದು ಅವ್ರಿಗೆ ತುಂಬಾ ಇಷ್ಟ. ಜಗ್ಗಪ್ಪ ಫಸ್ಟ್ ಗರ್ಲ್ ಫ್ರೆಂಡ್ ಆರ್ ಕ್ರಶ್ ಯಾರು? ಯಾರು ಇಲ್ಲ. ಹೇಳ್ತೀನಿ, ಯಾರು ಇಲ್ಲ ನನಗೆ. ಇವಳೇ ಫಸ್ಟ್ ಗರ್ಲ್ ಫ್ರೆಂಡ್, ಇವಳೇ ಫಸ್ಟ್ ಕ್ರಶ್ ನನಗೆ. ಗರ್ಲ್ ಫ್ರೆಂಡ್ ಅಲ್ಲ, ಕ್ರಶ್. ಕ್ರಶ್ ಯಾಕೆ ಆಗ್ಬಾರ್ದು? ಆಗುತ್ತಪ್ಪ. ಹೇಳು ಹೇಳು. ಅದೇ ಎಲ್ಲ ಓವರ್ಆಲ್ ಅಂತನಾ, ಲೈಕ್ ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಹೀರೋಯಿನ್ಸ್ ಆಗಿರ್ಬೋದು, ಹೂವರ್ ಇಟ್ ಇಸ್, ನನಗ್ ಗೊತ್ತಿರೋದು ರಮ್ಯಾ ಫಸ್ಟ್ ಕ್ರಶ್ ಅಂತ, ಹೀರೋಯಿನ್ ರಮ್ಯಾ ಮಾಮು. ಅದ್ ಬಿಟ್ರೆ ರಚಿತಾ ಮಾಮು ನೆಕ್ಸ್ಟ್, ರಚಿತಾ ಮಾಮ್ ನೆಕ್ಸ್ಟ್ ಕ್ರಶ್ ಅಷ್ಟೇ ನಾನು ನೋಡಿರೋದು. ಆದ್ರೆ ಎಲ್ಲ ತುಂಬಾ ಸಿನಿಮಾಟಿಕ್ ಆಗಿ ತುಂಬಾ ಎಲ್ಲ ಕ್ರೇಜಿ ಆಗೆಲ್ಲ ಇಷ್ಟಪಡೋದು ಆ ಥರದ್ದೇನು ನಾನು ನೋಡಿಲ್ಲ ಇದುವರೆಗೂ. ಹೀರೋಯಿನ್ಸ್ ಅಲ್ಲಿ ಅವರಿಬ್ಬರೇ ತುಂಬಾ ಇಷ್ಟ ಜಗಪ್ಪ ಅವ್ರಿಗೆ. ಹಿ ರೆಸ್ಪೆಕ್ಟ್ಸ್ ದೆಮ್ ಅಷ್ಟ. ಕರೆಕ್ಟ್. ಇನ್ನೊಂದು ಹೀರೋಯಿನ್ ಬಹಳ ಇಷ್ಟಪಡ್ತಾರೆ, ಇಷ್ಟಪಟ್ಟು ಪಟ್ಟು ಆ ಹೀರೋಯಿನ್ ಮದುವೆ ಆಗ್ಬಿಟ್ಟಿದ್ದಾರೆ. ನಾನೇ ಮತ್ತೆ ಇಷ್ಟತೆ ಯಾಕೆ ಕೆಲಸ ಮಾಡಿದೆ ಅದಕ್ಕೆ. ಜಗ್ಗಪ್ಪ ಇಷ್ಟಪಡದ ಪ್ಲೇಸ್ ಯಾವುದು? ಇಷ್ಟಪಡದೇ ಇರೋ ಪ್ಲೇಸಾ? ಅವನಿಗೆ ಸ್ಮಶಾನೂ ತುಂಬಾ ಇಷ್ಟ, ಆ ಜಾಗನೂ ಇಷ್ಟಪಡ್ದ. ನಾನು ಆತರ ಜಾಗ ಯಾವುದೂ ಇಲ್ಲ. ಬಹುಶಃ ಹೇಳು, ಬಾಯಿ ಬಿಟ್ಟು ಹೇಳು, ಬಾರ್ ಅಂತ ಹೇಳು. ಇಷ್ಟಪಡ್ತೀರಾ? ಏನ್ ಇಷ್ಟನೇ ಆಗಲ್ಲ, ದೂರ ಇದ್ದೀನಿ ಅಂತ ಏನಿಲ್ಲಪ್ಪ. ಹೋಗ್ತಾರೆ ಬಟ್ ಇರೋದ್ರಲ್ಲಿ ಅದೊಂದು ಹೇಳ್ಬೋದು. ಬಾರ್ ಇಷ್ಟಪಡಲ್ಲ ಅವರು. ಕುಡಿಯಲ್ವಲ್ಲ, ಅದಕ್ಕೆ ನಿಂತ್ಕೊ ಕುಡಿತಲ್ಲ. ಅದೇ